ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ವಾಟ್ಸಪ್ಪಲ್ಲಿ ಕಸ್ಟಮ್ ಸ್ಟಿಕ್ಕರ್ಸ್ ಹೆಂಗೆ ಹಾಕೊಳ್ಳೋದಂತ. ಅದ್ರ ಡೌನ್ಲೋಡ್ ಮಾಡಬೇಕಾಗಿರೋ ಲಿಂಕ್, ಒಂದು ಆ್ಯಪ್ ಇದೆ, ಅದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ಗೂಗಲಲ್ಲಿ ಅಥವಾ ಎ ಪಿ ಕೆ ಪ್ಯೂರಲ್ಲಿ ಹೋಗ್ಬಿಟ್ಟು ಪರ್ಸ್ನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸಪ್ ಅಂತ ಸರ್ಚ್ ಮಾಡಿದ್ರೆ ಆ ಒಂದು ಎ ಪಿ ಕೆ ಸಿಗುತ್ತೆ ನಿಮಗೆ. ಆ ಎ ಪಿ ಕೆನ ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟ್ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು. ಲೈಕ್ ಒಂದೊಂದು ಸಲ ಅನೌನ್ಸ್ ಹೌಸಿಂದ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಎಕ್ಸೆಪ್ಟ್ ಕೊಡಿ ಇನ್ಸ್ಟಾಲ್ ಮಾಡ್ಕೊಡಿ ಅದನ್ನು. ಇವಾಗ ನೀವು ಇನ್ನೇನು ಮಾಡಬೇಕಂದ್ರೆ, ಲೈಕ್ ಪಿಕ್ಸ್ ಆ್ಯಡ್ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರಿಂದ. ಪಿಕ್ಸ್ ಆ್ಯಡ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಆ ಬ್ಯಾಕ್ಗ್ರೌಂಡ್ಗೆ ಒಂದು ಫೋಟೋ ಆ್ಯಡ್ ಅಂತ ಇರುತ್ತೆ, ಆ್ಯಡ್ ಫೋಟೋ ಅಂತ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ, ಫೋಟೋ ಆ್ಯಡ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಕಾಣುತ್ತೆ ಎರೇಸರ್ದು. ಆ ಎರೇಸರಲ್ಲಿ ಫುಲ್ ಫೋಟೋನ ಬ್ಯಾಕ್ಗ್ರೌಂಡೆಲ್ಲ ಎರೇಸ್ ಮಾಡಿ, ಲೈಕ್ ನಿಮಗೆ ಎಷ್ಟು ಪೋರ್ಷನ್ ಬೇಕಾಗುತ್ತೆ ಸ್ಟಿಕ್ಕರ್ಗೆ ಅಷ್ಟನ್ನು ಮಾತ್ರ ಮಿಕ್ಕಿಸ್ಕೊಂಡು ಮಿಕ್ಕಿದೆಲ್ಲ ಎರೇಸ್ ಮಾಡಿ ಒಂದು ಪಿ ಎನ್ ಜಿ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡಬೇಕು ಅದನ್ನು. ಈ ಥರ ಆಗುತ್ತೆ ಪಿ ಎನ್ ಜಿ ಫಾರ್ಮೆಟ್ ಅಂದರೆ. ಇಷ್ಟೆಲ್ಲ ಆದಮೇಲೆ ಲೈಕ್ ಅದನ್ನು ಸೇವ್ ಮಾಡ್ಬೇಕು ನೀವು. ಫಸ್ಟ್ ಕ್ರಾಪ್ ಮಾಡಿ ಅದನ್ನು ಎಷ್ಟು ಬೇಕಷ್ಟು ಬ್ಯಾಕ್ಗ್ರೌಂಡ್ ಬಿಟ್ಟು. ಇವಾಗ ಏನು ಮಾಡಿರ್ತಾರೆ ಅದನ್ನು ಸೇವ್ ಮಾಡ್ಕೊಳ್ಳಿ ಅದನ್ನು. ಇವಾಗ ನಿಮ್ಮದು ಪಿಕ್ಸಾರ್ಟಲ್ಲಿ ಸೇವ್ ಆಗಿರುತ್ತೆ ಅದು. ಪಿಕ್ಸಾರ್ಟ್ ಅನ್ನೋ ಒಂದು ಫೈಲ್ ಮ್ಯಾನೇಜರಲ್ಲಿ ಪಿಕ್ಸಾರ್ಟ್ ಅನ್ನೋ ಫೋಟೋ ಒಳಗಡೆ ಸೇವ್ ಆಗಿರುತ್ತೆ. ಆ ಫೋಲ್ಡರ್ ಅಲ್ಲಿರೋ ಪಿ ಎನ್ ಜಿಸ್ ಎಲ್ಲ ತೊಗೊಂಡು ಡೌನ್ಲೋಡ್ಸ್ ಅನ್ನೋ ಫೋಲ್ಡರ್ ಒಳಗಡೆ ಪೇಸ್ಟ್ ಮಾಡಬೇಕು ಅದನ್ನೆಲ್ಲ. ಪಿ ಎನ್ ಜಿ ಮೂರು ಫೈಲ್ಸ್ನು ಡೌನ್ಲೋಡ್ ಫೋಲ್ಡರ್ ಒಳಗಡೆ ಹಾಕಬೇಕು. ಇವಾಗ ನೀವು ಆ ಪರ್ಸನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸಪ್ ಅಂತ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕಾಣುತ್ತೆ ಮೂರು ಸ್ಟಿಕ್ಕರ್ಸ್ ಡೌನ್ಲೋಡ್ ಫೋಲ್ಡರ್ ಹಾಕಿದ್ರಲ್ಲ, ಆ ಮೂರು ಪಿ ಎನ್ ಜಿ ಫಾರ್ಮೆಟ್ಸ್ ಫೈಲ್ಸ್ ಎಲ್ಲ ಕಾಣುತ್ತೆ. ಅದನ್ನ ಆ್ಯಡ್ ಕೊಟ್ಟಿದ ತಕ್ಷಣ ನಿಮ್ಗೆ ವಾಟ್ಸಪ್ಪಲ್ಲಿ ಅದು ರಿವರ್ಟ್ ಆಗುತ್ತೆ. ಜಸ್ಟ್ ಇವಾಗ ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ನೀವು ಯಾವುದೇ ಒಂದು ಚಾಟ್ ಓಪನ್ ಮಾಡಿದಾಗ ಅಲ್ಲಿ ಸ್ಟಿಕ್ಕರ್ಸ್ ಅಂತ ಕಾಣುತ್ತೆ, ಅದು ಸೆಲೆಕ್ಟ್ ಮಾಡಿದರೆ ನಿಮಗೆ ಈ ಡೌನ್ಲೋಡ್ ಫೋಲ್ಡರ್ ಕಾಣುತ್ತೆ. ಅಲ್ಲಿ ಆರಾಮಾಗಿ ನೀವು ಸ್ಟಿಕ್ಕರ್ಸ್ನ ಸೆಂಡ್ ಮಾಡ್ಬೋದು ಫ್ರೆಂಡ್ಸಿಗೆಲ್ಲ. ಈ ಮೂರು ಸ್ಟಿಕ್ಕರ್ಸ್ ನಾನು ಇವಾಗ ಆ್ಯಡ್ ಮಾಡಿದ್ದು. ಸೊ ಈ ಮೂರು ಸ್ಟಿಕ್ಕರ್ಸ್ ಇಲ್ಲಿ ರಿವರ್ಟ್ ಆಗಿದೆ. ಸೊ ನಿಮಗೆ ಈ ಟ್ರಿಕ್ ಈ ಒಂದು ಟ್ರಿಕ್ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ನೀವು ಕೂಡ ಈ ಥರ ಪರ್ಸನಲ್ ಸ್ಟಿಕ್ಕರ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.